ಇರುವ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆ ನಮಸ್ಕಾರ. ನಾನು ಓಪನ್ ಮಾತಾಡಲ್ಲ, ಇಲ್ಲ ನಾನೀಗ ಏನ್ ಮಾಡ್ತಾ ಇದ್ದೀನಿ ಅಂತ ಆಕ್ಚುಲಿ ನನಗೆ ಗೊತ್ತಿಲ್ಲ. ಬಿಕಾಸ್ ಇಲ್ಲ, ಐ ಟೆಲ್ ಯು ವೈ. ಮೊದಲಿಂದನೂ ಅದೇನು ನಮಗೂ ಅವ್ರಿಗೂ ಆಗ ಬರಲ್ಲ ಅಂತಲೇ ಬರ್ತಾ ಇತ್ತು, ಹಾಗೆ ಬರ್ಕೊಂಡು ಬರ್ತಾ ಇದ್ರು. ಬರ್ದು ಬರ್ದು ಅದೇನೋ ಗೊತ್ತಿಲ್ಲ, ನಮಗೂ ಹಂಗೆ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಓಹೋ, ನಮಗೂ ಇವ್ರಿಗೂ ಆಗ ಬರಲ್ಲ ಅಲ್ವಾ. ಸೊ ಐ ಥಿಂಕ್ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಒಂಥರ ಎಂಟಿ ಕಂಪ್ಯೂಟರ್ ತರ ಬರ್ತೀವಿ. ಅದು ಯಾರು ಏನೇನೋ ಫೀಡಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಸಡನ್ ಆಗಿ ಬೆಳ್ಳಿಗಿರೋ ರಾಗಣ್ಣ ಕಪ್ಪು ಕಾಣಕ್ ಸ್ಟಾರ್ಟ್ ಆದ್ರು, ಶಿವಣ್ಣ ಹಿಂಗೋ ಕಾಣಕ್ ಸ್ಟಾರ್ಟ್ ಆಗ್ತಾ ಇದ್ರು, ನಾವು ಅವ್ರಿಗೆ ಹೆಂಗ್ ಕಾಣಿಸ್ತಾ ಇದೀವಿ ಗೊತ್ತಿಲ್ಲ. ಸಿ ಇಟ್ ವಾಸ್ ಸಮ್ ಫೇಸ್ ಆಫ್ ಲೈಫ್ ದಟ್ ವಿ ಆಲ್ ಹ್ಯಾವ್ ಡೆಲ್ಟ್ ವಿತ್. ಟುಡೇ ಐ ಗೆಸ್ ಇಲ್ಲಿವರೆಗೆ ಬಂದಲ್ಲ ಅನ್ಸುತ್ತೆ. ಬುಕ್ ಕೈ ಕೊಟ್ಟಿದ್ದಾರೆ, ಅವಶ್ಯಕತೆ ಇರಲಿಲ್ಲ ನನ್ನನ್ನ ಕರೆಸಿ ಬುಕ್ ಅನ್ನ ರಿಲೀಸ್ ಮಾಡಕ್ಕೆ. ಅವ್ರ ಮನೆಯಲ್ಲಿ ಬಹಳ ಹಿರಿಯ ನಟರಾದ ಶಿವಣ್ಣ ಅವರೇ ಇದ್ದಾರೆ. ಅವ್ರ ಸಾಧನೆಗಳ ಮುಂದೆ ಬಹಳ ಚಿಕ್ಕವರು ನಾವು. ಬೇರೆಯವ್ರ ಬಗ್ಗೆ ಬೇಡ, ಅವ್ರ ಮನೆಯಲ್ಲೇ ಇರುವಂತ ಶಿವಣ್ಣನ ಮುಂದೆ ನಾವು ಬಹಳ ಚಿಕ್ಕವರು. ಬುಕ್ ಕೈ ಹಿಡಿಯೋ ತನಕ ನನಗೆ ಇದು ಬುಕ್ಕಿನ ತೂಗ ಗೊತ್ತಾಗಲಿಲ್ಲ. ಹಿಡಿದ್ಮೇಲೆ ಅಣ್ಣ ದೊಡ್ಡ ಮಾತು ಹೇಳಿದ್ರು ಭಾರತಮ್ಮರ ಬಗ್ಗೆ. ಶಿ ಕೇಮ್ ಅನ್ನೋನ್, ಶಿ ವೆಂಟ್ ವೆಲ್ ನೋನ್ ಅಂತ. ಬುಕ್ ಹಿಡಿದ್ಮೇಲೆ ಅನ್ನಿಸ್ತದೆ ಐ ಆಮ್ ವೆರಿ ವೆಲ್ ನೋನ್, ಬಟ್ ಐ ಆಮ್ ಸ್ಟಿಲ್ ವೆರಿ ಅನ್ನೋನ್ ರೈಟ್ ನೌ. ಸೊ ಐ ಗೆಸ್ ಬುಕ್ ಓದೋದಕ್ಕಿಂತ ಈ ಬುಕ್ ನ ಜೀವನದಲ್ಲಿ ಅಳವಡಿಸ್ಕೊಂಡ ಮೇಲೆ ಈ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಅರ್ಹನಾಗ್ತೀನಿ ಅಂತ ಹೇಳ್ತಾರೆ. ಕರೆದಿದ್ದಕ್ಕೇನೆ ಧನ್ಯವಾದಗಳನ್ನ ಹೇಳ್ತಾ ಬಹಳ ಖುಷಿಯಾಯ್ತು ನಿಮ್ಮೆಲ್ಲರ ಮಧ್ಯದಲ್ಲಿ ಇವತ್ತು ನಮ್ಗೆ ಕೂತಿದ್ದಕ್ಕೆ. ಚಿಕ್ಕವರಾಗಿ ಬಂದ್ವಿ, ಇನ್ನೂ ಚಿಕ್ಕವರಾಗಿದ್ದೀವಿ. ಆ್ಯಂಡ್ ಕೂತ್ಕೊಂಡೋಗಿರ್ಬೇಕಾದ್ರೆ ರಾಗಣ್ಣ ಇದ್ದಂದ್ರು ಎಲ್ಲೋ ದೂರದಲ್ಲಿ ಕೂತಿದ್ರು, ನಿಮಗೊಂದು ಮಾತಿರಲಿ, ನೀವು ಒಬ್ಬ ದೊಡ್ಡ ಫ್ಯಾನ್ ಇದ್ದಾನೆ ರಾಘವೇಂದ್ರ ರಾಜ್ಕುಮಾರ್ ಅಂದ್ಬಿಟ್ಟು ಅಂತ. ಐ ಡೋಂಟ್ ಥಿಂಕ್ ಈ ಒಂದು ಈವ್ನಿಂಗಿಗೆ ಈಗ ಆಗ್ತಾ ಇತ್ತು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ. ಸೊ ಬಹುಶಃ ಸ್ಟಾರ್ಡಮ್, ಸೂಪರ್ ಸ್ಟಾರ್ಡಮ್, ಎಲ್ಲ ಒಂದು ಫಾಲ್ಸ್ ಪ್ರೆಸ್ಟೀಜಿಯಸ್ ಏನಿದೆ ಇದನ್ನೆಲ್ಲ ಸೈಡಿಗೆ ಇಟ್ಕೊಳ್ಳೋದಾಗ ಬಹಳ ಒಂದು ಪ್ರೀತಿಯಾದಂಥ ವಾತಾವರಣ ಅಂದ್ರೆ ಚಿತ್ರರಂಗ ಅದರಲ್ಲಿ ನಾವಿದ್ದೀವಿ. ಬಹಳ ದೊಡ್ಡ ಹಿರಿಯರಿದ್ದಾರೆ ನಮಗೆ ಕಾಪಾಡೋದಕ್ಕೆ ಸಾಕು. ಸೊ ಈ ಮಧ್ಯದಲ್ಲಿ ಇವತ್ತು ನನ್ನ ಕರೆಸಿದ್ದಕ್ಕೆ ವೀರೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ನನ್ನ ಲೈಫಲ್ಲಿ ಒಂದು ಬುಕ್ ಓದಿಲ್ಲ ನಿಜವಾಗ್ಲು ಸತ್ಯ. ಅಂದ್ರೆ ಕಾಲೇಜ್ ಓದಿದ್ದೀನಿ ಕಷ್ಟಪಟ್ಟು, ತುಂಬಾ ಪ್ರಯತ್ನ ಪಟ್ಟರು. ನನಗೆ ಇನ್ಸಿಡೆಂಟ್ ಹೇಳಬೇಕು, ಒಂದು ಚಿಕ್ಕದು. ಫಸ್ಟ್ ಬುಕ್ ಯಾವ್ದು ತಗೊಂಡೆ ಅಂತ, ಸ್ವಲ್ಪ ಚಿತ್ರರಂಗದಲ್ಲಿ ಹೆಸರು ಬರ್ತಿದಂಗೆ ಏನೋ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಕಳ್ಸಕ್ ಸ್ಟಾರ್ಟ್ ಮಾಡಿದ್ರು. ಅಗಲಗಲ ಸೀಟ್ಗಳು ಚೆನ್ನಾಗಿ ಅನಿಸ್ತು, ಯಾಕಂದ್ರೆ ನನ್ನ ಕಾಲಿಗೆ ಸ್ಪೇಸ್ ಇತ್ತು. ಅವಾಗ ಅಕ್ಕಪಕ್ಕ ನೋಡಿದಾಗ ಎಲ್ಲರ ಮುಂದೆ ಕಂಪ್ಯೂಟರ್ ಓಪನ್ ಮಾಡ್ಕೊಂಡಿರೋರು ಇಲ್ಲ, ಯಾವ್ದಾದ್ರು ಬುಕ್ ಓದ್ತಾ ಇರೋರು. ಆಫ್ಟರ್ ಫ್ಯೂ ಟೈಮ್ಸ್ ಐ ಫೆಲ್ಟ್ ಓಹೋ, ಮೋಸ್ಟ್ಲಿ ಬುಕ್ ಹಿಡ್ಕೊಂಡು ಕೂತಿರೋನಾಗೆ ಎಲ್ಲರೂ ಬುದ್ಧಿವಂತರ ತರ ಕಾಣಿಸೋದೇನು, ನಾನು ಒಬ್ಬನೇ ಬರೀ ತಿಂಡಿ ತಿಂತಾ ಇರ್ತಾ ಇದ್ದು ಕೊಟ್ಟಿದ್ದು. ಸೊ ಐ ವೆಂಟ್ ಇನ್ ಟು ದಿ ಏರ್ಪೋರ್ಟ್ ಆ್ಯಂಡ್ ಬಾಟ್ ಅ ಬುಕ್. ಅವ್ರು ಕೇಳಿದ್ರು ಯಾವ್ದು ಬೇಕು ಅಂತ. ದೇವರೊಳಗೂ ನಂಗೆ ಯಾವ ಆತರ ಹೆಸರು ಗೊತ್ತಿರಲಿಲ್ಲ, ನನ್ನ ದೊಡ್ಡ ಸೈಜ್ ಬುಕ್ ಯಾವ್ದಿದೆ ಹೋದೆ ಏರ್ಪೋರ್ಟ್ ಅಲ್ಲಿ ಹೋದ ತಕ್ಷಣ ಐ ಮೇಡ್ ಶೋರ್ ಸಂಬಡಿ ಇಸ್ ವಾಚಿಂಗ್ ಮಿ ಟೇಕ್ ಔಟ್ ದಟ್ ಬುಕ್. ಆ ಬುಕ್ ಅಂತ ಇದೆ ನೋಡಿದೆ, ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮೂರನೇ ಪೇಜ್ ಬರೋಷ್ಟೊಳಗೆ ಯಾವ್ದೋ ಹೆಸರು ಬಂತು, ಈ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ. ವಾಪಸ್ ಹೋದೆ, ಓ ಇವರಲ್ವಾ ಅಂತ ವಾಪಸ್ ಬಂದೆ. ಹೋಗ್ತಾ ಹೋಗ್ತಾ ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ನನಗೆ. ಸೊ ಏರ್ ಹೋಸ್ಟೆಸ್ ಕೇಳಿ ಪೇಪರ್ ಪೆನ್ ತರಿಸ್ದೆ ಕ್ಯಾರೆಕ್ಟರ್ಗಳು ಬರ್ಕೊಂಡು ಹೋಗಕ್ಕೆ. ಹೋಗ್ತಾ ಹೋಗ್ತಾ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ನಮ್ಮಲ್ಲಾದ್ರೆ ಕುಮಾರ್ ಅದು ಇದು ಕಾಳ ಏರ್ ಹಿಡ್ಕೊಂಡು ಹೋಗ್ತೀವಿ, ಅದು ದುಡ್ಡು ಹೆಸರುಗಳು ಇಂಗ್ಲಿಷ್ ನಾವೆಲ್ಸ್ ಅಲ್ಲಿ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಒಂದು ಸೆವೆಂತ್ ಪೇಜ್ ಬರೋಷ್ಟೊಳಗೆ ಡಿಸೈಡ್ ಮಾಡಿ ನಮ್ಗೆ ಆಗ ಬರಲ್ಲ. ಸೊ ಒಳ್ಳೆ ಒಂದು ಥಾಟ್ ಬಂತು, ಏರ್ ಹೋಸ್ಟೆಸ್ ವಾಪಸ್ ಪೆನ್ ಕೇಳಿ ಟು ಪ್ರಿಯಾ ವಿತ್ ಲವ್ ಸುದೀಪ್ ಅಂತ ಬಂದು ಕೊಟ್ಬಿಟ್ಟೆ ಅವಳಿಗೆ ಕರ್ಕೊಂಡು. ತುಂಬಾ ಖುಷಿ ಪಟ್ಟು ಇಟ್ಕೊಂಡವಳು. ಸೊ ಇದು ನನ್ನ ನಾವೆಲ್ ದ ಬಿಗಿನಿಂಗ್ ಆ್ಯಂಡ್ ಎಂಡಿಂಗ್. ಸೊ ಈ ಬುಕ್ ಓದ್ತೀನಿ,
I will read this book because it is not just a book, it is an inspiration. So thank you all for this wonderful, wonderful evening and opportunity. And ಇವರೆಲ್ಲ ಮಧ್ಯದಲ್ಲಿ ನಾವು ನಿಜವಾಗ್ಲೂ ಕೂತ್ಕೊಳ್ಳೋ ಯೋಗ್ಯ ಇರಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್.